ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳು ಮುಖ್ಯಾಂಶಗಳು. ಪೌರ ಕಾರ್ಮಿಕರನ್ನ ಗೌರವದಿಂದ ಕಾಣಿ, ಪೌರ ಕಾರ್ಮಿಕರ ದಿನಾಚರಣೆ. ವಾರ್ತೆಗಳ ವಿವರ. ಮುದ್ದೆ ಬಿಹಾಳ. ತಮ್ಮ ಜೀವ ಒತ್ತೆ ಇಟ್ಟು ಜನರ ಹಾಗೂ ಊರಿನ ಆರೋಗ್ಯದ ಬಗ್ಗೆ ಕಾಳಜಿಯಿಂದ ಸೇವೆಗೈಯುವ ಪೌರ ಕಾರ್ಮಿಕರನ್ನ ಗೌರವದಿಂದ ಪ್ರತಿಯೊಬ್ಬರೂ ಕಾಣಬೇಕೆಂದು ಪುರಸಭೆ ಮುಖ್ಯಾಧಿಕಾರಿ ಗೋಪಾಲ್ ಕಾಸೆ ಹೇಳಿದರು. ನಾವು ನಮ್ಮ ಶ್ರಮವನ್ನ ವಹಿಸಿ ನಾವು ಕೆಲಸ ಮಾಡ್ತೀವಿ. ಹೇಗೆ ದೀಪ ತನ್ನ ಬೆಳಕನ್ನ ಬೇರೆಯವರಿಗೆ ನೀಡಿ ತನ್ನ ಕೆಳಗ ದೀಪದ ಕೆಳಗೆ ನೋಡ್ರಿ ಕತ್ತಿರ್ತವ, ಬಟ್ ಉಳಿದೆಲ್ಲ ಗುಂಪುಗಳೆಲ್ಲ ಬೆಳೆದಿರ್ತವೆ. ಹಂಗೆ ನಾನು ಸುಮಾರು ಒಂದು 50-60 ಜನ ಪೌರ ಕಾರ್ಮಿಕರು ಕಸ ಹುಡುಗೋದು ಬೆಳಗ್ಗೆ 5:30-6 ನೀವು ಬೆಳಗ್ಗೆ ಎದ್ದ ತಕ್ಷಣ ಊರನ್ನು ಸ್ವಚ್ಛ ಮಾಡ್ತೀವಿ. ಯಾವ ರೀತಿ ನಮ್ಮ ಮನೆಯನ್ನು ನಾವು ಸ್ವಚ್ಛ ಮಾಡ್ಕೊತೀವಿ ಆ ರೀತಿ ಈ ಊರನ್ನು ನಾವು ಸ್ವಚ್ಛ ಮಾಡ್ತೀವಿ. ನಮಗೆ ಮನೆ ಅಂದರೆ ಇಡೀ ಊರಿದೆ. ನಮ್ಮ ಮನೆ ಅಂದರೆ ಏನು? ಇಡೀ ಊರು ನಮ್ಮ ಮನೆ ಇದೆ. ಆದರೆ ನಮ್ಮ ಮನೆ ಅಂದಾಗ ನಮ್ಮ ಮನೆಯ ಮುಂದೆ ನಮ್ಮ ಪುಸ್ತಕದಲ್ಲಿ ನೀರು ಹಾಕ್ತಾರೆ, ಕಸ ಹುಡುಕ್ತಾರೆ, ಮಾಡ್ತಾರೆ. ಬಟ್ ನಾವು ಇಡೀ ಊರನ್ನು ನಾವು ಹ್ಯಾಂಗ್ ನೋಡ್ತೀವಪ್ಪ ಅಂದರೆ ಒಂದು ಮನೆ ಅಂತೇಳಿ ತಿಳ್ಕೊಂಡು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಪವಿತ್ರವಾದ ಕೆಲಸ, ಈ ಕೆಲಸ ನಾವೇನು ಮಾಡ್ತಾ ಇದ್ದೀವಿ, ಇದು ಭಾಳ ಶ್ರೇಷ್ಠವಾದ ಕೆಲಸ ಅಂತ ತಿಳ್ಕೊಬೇಕು ನಾವು. ಇದು ಪೌರ ಕಾರ್ಮಿಕರಾಗಿ ಮಾಡುವಂಥ ನಮ್ಮ ಕೆಲಸ ಏನು ಕಸ ಹುಡುಗರು ಅಷ್ಟು ನೆಗ್ಲಿಜೆನ್ಸಿ ಆಗಿ ನಿಷ್ಕೃಷ್ಟವಾಗಿ ನೋಡುವಂಥ ಕೆಲಸ ಅಲ್ಲ. ನಾವು ಆರೋಗ್ಯವಂತರಾಗಿ ಇದ್ದುಕೊಂಡು ಇಡೀ ನಮ್ಮ ಸಮಾಜದ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ತಾ ಇದ್ದೀವಲ್ಲ, ಅದು ನಮ್ಮ ಕೆಲಸ. ಅಂತಿಂಥ ಕೆಲಸ ಅಲ್ಲ, ನೀವು ಮಾಡುವಂಥ ಕೆಲಸ ಸಾಮಾನ್ಯ ಕೆಲಸ ಅಲ್ಲ. ಪಟ್ಟಣದ KBMPS ಶಾಲೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರ ಸನ್ಮಾನ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಗರದಲ್ಲಿ COVID-19 ಸಂದರ್ಭದಲ್ಲಿ ಪೌರ ಕಾರ್ಮಿಕರು ವಾರಿಯರ್ಸ್ಗಳಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ, ಅವರ ಸೇವೆ ಸ್ಮರಣೀಯವಾದುದು ಎಂದರು. ಪುರಸಭೆ ಸದಸ್ಯ ಸಂಗಮ ದೇವರಹಳ್ಳಿ ಮಾತನಾಡಿ, ಜನರ ಜೀವದ ರಕ್ಷಣೆ ಮಾಡುವ ಮೂಲಕ ನಗರದ ಸೌಂದರ್ಯಕ್ಕೆ ತಮ್ಮದೇ ಕೊಡುಗೆ ನೀಡುತ್ತಿರುವ ಪೌರ ಕಾರ್ಮಿಕರನ್ನು ಯಾರೂ ತುಚ್ಛವಾಗಿ ಕಾಣಬಾರದು, ಅವರ ಸೇವೆ ದೇವರ ಸೇವೆಗೆ ಸಮಾನವಾದುದು ಎಂದರು. ವೈದ್ಯ ಡಾಕ್ಟರ್ YN ಜೈಗೌಡರ್ ಮಾತನಾಡಿ, ಪಟ್ಟಣದ ಆರೋಗ್ಯ ಕಾಪಾಡುವ ಹೊಣೆ ಹತ್ತಿರುವ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು ಎಂದರು. ಅಂದ್ರೆ ಇವಾಗ ಏನು ಕೊರೋನಾ ಆಗುದು ಅಂತ ಹೇಳಿದ್ರೆ ಮೀಟಿಂಗ್ ಅಂತಾರೆ, ಈಗ ಮೆಡಿಕಲ್ ಸೈನ್ಸ್ ಅಲ್ಲಿ ಸ್ಕಿಲ್ ನಾಟ್ ಟು ಕಮ್ ಅಂತ ಹೇಳಿ ಪದೇ ಪದೇ ಎಲ್ಲ ಕಡೆ ಹೇಳ್ತಾ ಇದಾರೆ. ಅಂದ್ರೆ ಇನ್ನೂ ಸಾಕಷ್ಟು ಪರಿಸ್ಥಿತಿಗಳು ಕೆಟ್ಟದಾಗಿ ಬರಬಹುದು ಮುಂದಿನ ದಿನಗಳಲ್ಲಿ. ಸೊ ಇದಕ್ಕೆಲ್ಲ ಈ ಸದ್ಯದಲ್ಲಿ ಇರುವಂತ ಉತ್ತರ ಅಂದ್ರೆ ಏನ್ರಿ? ಸ್ವಚ್ಛತೆ. ಈ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೊನ್ನೆ ಅವ್ರ ಭಾಷಣದಲ್ಲಿ ಅದೇ ಹೇಳಿದ್ರಿ, ಇವಾಗ ನಮ್ಮ ಕೊರೋನಾ ವ್ಯಾಕ್ಸಿನ್ ಇನ್ನು ಯಾವಾಗ ಬರುತ್ತೆ ಗೊತ್ತಿಲ್ಲ. ಅದರ ಪ್ರಯತ್ನ ವ್ಯಾಕ್ಸಿನ್ ಟೆಸ್ಟ್ ಮಾಡೋದು, ವ್ಯಾಕ್ಸಿನ್ ಕ್ರಿಯೇಷನ್ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಬಟ್ ಸದ್ಯದಲ್ಲಿ ಅದಕ್ಕೆ ಇರುವಂತ ಔಷಧಿ ಒಂದೇ ಏನಪ್ಪ ಅಂದ್ರೆ ಸ್ವಚ್ಛತೆ. ಯಾರು ನೈರ್ಮಲ್ಯವನ್ನು ಕಾಪಾಡ್ಕೊತಾ ಇದ್ದಾರೆ, ಯಾರು ಸಾಮಾಜಿಕ ಅಂತರದಲ್ಲಿ ಅಡ್ಡಾಡ್ತಾ ಇದ್ದಾರೆ, ಮತ್ತು ಮಾಸ್ಕ್ ಯೂಸ್ ಮಾಡ್ತಾ ಇದ್ದಾರೆ, ಅವ್ರು ಏನಾದ್ರೆ ಕೊರೋನಾದಿಂದ ಏನಾದ್ರೆ ಮುಕ್ತಿದ್ದಾಗ್ರಿ. ಸೊ ಆ ನಿಟ್ಟಿನಲ್ಲಿ ಸ್ವಚ್ಛತೆಯ ನಿಟ್ಟಿನಲ್ಲಿ ಬಂದ್ರೆ ತಮ್ಮ ಕೆಲಸ ಏನಾದ್ರೆ ಬಹಳ ಪ್ರಾಪ್ರಥಮಿಕವಾಗುತ್ತದೆ. ಮೇಡಮ್ ಅವರು ಹೇಳಿದ ಹಾಗೆ ನಾವು ಅದರಲ್ಲೇನು ಎರಡು ಮಾತಿಲ್ಲ ಹೇಳಕ್ಕೆ. ಸೊ ದಯವಿಟ್ಟು ನೀವು ನಿಮ್ಮ ಕೆಲಸಗಳಲ್ಲಿ ಎಷ್ಟು ಜಾಗೃತಿಯಿಂದ ಇರ್ತೀರಿ, ಅದೇ ರೀತಿ ದಯವಿಟ್ಟು ನಿಮ್ಮ ಆರೋಗ್ಯದಲ್ಲಿ ಅದೇ ಜಾಗೃತಿಯನ್ನು ತೋರಿಸ್ಬೇಕಂತ ನಾನು ನನ್ನ ಪರವಾಗಿ ನನ್ನ ಇಲಾಖೆ ಪರವಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಆ ಗಂಡಿ ಒಳಗೆ ಈ ಸೇವೆ ಯಾಕೆ ಇಷ್ಟು ಪ್ರಚಲಿತ ಆಗ್ಯದ ಅಂದ್ರೆ, ನಮ್ಮ ನಗರ
ಇವತ್ತ ಸುಂದರವಾಗಿ ಕಾಣಲಿಕ್ಕೆ ಯಾರು ಕಾರಣರಂದ್ರ ನೀವು. ನೀವು ಪುರಸಭೆಯ ಒಂದು ಪೌರ ಕಾರ್ಮಿಕರ ಏನಾದ್ರೆ ನೀವು ಎಷ್ಟು ಸೇವೆಯನ್ನು ಸಲ್ಲಿಸ್ತೀರಿ ಅಷ್ಟು ಈ ಊರು ಸುಂದರವಾಗಿ ಕಾಣುತ್ತದೆ. ದಿನಾಚರಣೆ ನಿಮಿತ್ತ ವಿಜೇತರಾದ ಪೌರ ಕಾರ್ಮಿಕರಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು. ಅಲ್ಲದೆ ಸಾಮೂಹಿಕವಾಗಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಅವರಿಗೆ ಸ್ಯಾನಿಟೈಸರ್, ಹ್ಯಾಂಡ್ ಗ್ಲೌಸ್, ರೈನ್ ಕೋಟ್ ವಿತರಣೆ ಮಾಡಲಾಯಿತು. ಪುರಸಭೆಯ ಸದಸ್ಯರಿಗೆ ಮತ್ತು ಪುಸ್ತಕ ಮಾಧ್ಯಮಗಳಲ್ಲಿ ಮುಖ್ಯಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾವು ಸಿಬ್ಬಂದಿಗಳು ಪಿಎಸ್ಐ ಮಲ್ಲಪ್ಪ ಮಡ್ಡಿ ಕಾರ್ಯಕ್ರಮ ಉದ್ಘಾಟಿಸಿದರು. ವೈದ್ಯರಾದ ಎಸ್ಎನ್ ಕಡ್ಕೋಳ್, ಪುರಸಭೆ ಸದಸ್ಯರಾದ ಮಹಿಮೂ ಗೋಳಸಂಗಿ, ಸಹನಾ ಬಡಿಗೇರ್, ಶಹಜಾದ್ ವಿ ಹುಣಸಗಿ, ಪ್ರತಿಭಾ ಅಂಗಡಗಿರಿ, ಭಾರತಿ ಪಾಟೀಲ್, ಮೊಹಮ್ಮದ್ ರಫಿ ದ್ರಾಕ್ಷಿ, ಕಂದಾಯ ಅಧಿಕಾರಿ ಎಂಬಿ ಮಾಡಗಿ, ಗೋಪಾಲ್ ಹುಗಾರ್, ಟಿಎನ್ ರುಡ್ಗಿ ಮೊದಲಾದವರು ಇದ್ದರು. ಇದಕ್ಕೂ ಮುನ್ನ ಆರೋಗ್ಯ ಇಲಾಖೆಯಿಂದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ, ಕೋವಿಡ್-19 ಪರೀಕ್ಷೆಯನ್ನು ನಡೆಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.